ನಮಸ್ತೆ ಗೆಳೆಯರೆ ನಿಮ್ಮೊಡನೆ ವಿಸ್ಪರ್ ಮಾಡೋದಕ್ಕೆ ಬಂದಿದ್ದೀನಿ ಪಿಸು ಮಾತನ್ನು ಆಡಲು ಬಂದಿದ್ದೇನೆ ಏನಿದು ದೇಶಭಕ್ತಿ ಅಂದರೆ ಅನೇಕ ಮಜಲುಗಳು ಆಲದ ಮರದ ಬಿಳಿಲುಗಳು ಇದ್ದ ಹಾಗೆ ಬೇರುಗಳು ಇದ್ದ ಹಾಗೆ ಅಶ್ವತ್ಥ ವೃಕ್ಷದ ಎಲೆಗಳಿದ್ದ ಹಾಗೆ ಅನೇಕ ವಿಧದಲ್ಲಿ ತಾಯಿಯ ಸೇವೆ ನಾವು ಮಾಡಬಹುದು ಒಬ್ಬ ವ್ಯಕ್ತಿ ಸೀರೆ ತಂದುಕೊಟ್ಟು ಇನ್ನೊಬ್ಬ ವ್ಯಕ್ತಿ ಕಾಲು ಒತ್ತುಕೊಂಡು ಇನ್ನೊಬ್ಬ ವ್ಯಕ್ತಿ ತಲೆ ಒತ್ತಿಕೊಂಡು ಇನ್ನೊಬ್ಬ ವ್ಯಕ್ತಿ ಆಹಾರ ಒದಗಿಸಿಕೊಂಡು ಅಮ್ಮನ ಸೇವೆ ಮಾಡಬಹುದು ಹೀಗೆ ಭಾರತಾಂಬೆಯ ಸೇವೆ ಮಾಡಲು ಅನೇಕ ದಾರಿಗಳು ಇದೇ ದೇಶಭಕ್ತಿ ಇದು ದೇಶಭಕ್ತಿ ಅಲ್ಲ ಎಂದು ಹೇಳಲು ಸಾಧ್ಯವಿಲ್ಲ ಮೊಟ್ಟ ಮೊದಲನೆಯದಾಗಿ ಭಾರತದಲ್ಲಿ ಮಾತ್ರ ಬಳಕೆಯಲ್ಲಿರುವ ಪದ ದೇಶಭಕ್ತಿ ಬೇರೆ ದೇಶಗಳಲ್ಲಿ ಇದನ್ನು ದೇಶ ಪ್ರೇಮ ಎನ್ನುತ್ತಾರೆ ಆಂಗ್ಲದಲ್ಲಿ ಪ್ರೇಮ ಎನ್ನುವುದಕ್ಕೆ ಲವ್ ಎನ್ನುವ ಪದ ಇದ್ದರೆ ಭಕ್ತಿ ಎನ್ನುವ ಪದಕ್ಕೆ ಅಡೋರೇಷನ್ ಅಂತಾರೆ ದೇಶಪ್ರೇಮ ಪೇಟ್ರಿಯಾಟಿಸಮ್ ಅಂತ ಒಂದು ವರ್ಡ್ ಇದೆ ದೇಶಭಕ್ತಿಗೆ ವಿದೇಶದಲ್ಲಿ ಸಮನಾದ ಪದವೇ ಇಲ್ಲ ಭಾರತ ಮಾತ್ರ ವಿಶ್ವದಲ್ಲಿ ದೇಶಕ್ಕೆ ಭಕ್ತಿ ಎಂಬ ಪದವನ್ನು ಸೇರಿಸಿದೆ ನಮ್ಮಲ್ಲಿ ಮುಖ್ಯವಾಗಿ ಆರ್ಮಿ ತುಂಬ ಚೆನ್ನಾಗಿದೆ ಪ್ರಪಂಚದಲ್ಲೇ ಅತ್ಯಂತ ಉನ್ನತವಾದ ಆರ್ಮಿ ಭಾರತದ್ದು ಅತ್ಯಂತ ಹೆಚ್ಚು ಸಿಪಾಯಿಗಳಿರುವಂತಹ ಸೇನೆ ನಮ್ಮದು ನಾವು ಎಷ್ಟು ಸುಖವಾಗಿ ಇಂದು ನಿದ್ರಿಸುತ್ತಿದ್ದೇವೆಂದರೆ ಅದಕ್ಕೆ ನಮ್ಮ ಸೇನೆಯೇ ಕಾರಣ ಅತ್ಯಂತ ಫಲವತ್ತಾದ ಮೈದಾನ ನಮ್ಮದು ನಮ್ಮಲ್ಲಿ ಹಿಮಗಿರಿಯ ಶೃಂಗ ಇದೆ ನಮ್ಮಲ್ಲಿ ದೇವನದಿ ಗಂಗಾ ಇದೆ ನಮ್ಮಲ್ಲಿ ಭೂಶಿರ ಇದೆ ನಮ್ಮಲ್ಲಿ ಪರ್ವತ ಶ್ರೇಣಿಗಳಿದೆ ಮಹೇಂದ್ರೋ ಮಲಯ ಸಹ್ಯೋ ದೇವತಾತ್ಮ ಹಿಮಾಲಯ ಧ್ಯೇಯೋ ರೈವತಕೋ ವಿಂದ್ಯೋ ಗಿರಿಶ್ಚ ರಾವಲಿ ಸ್ತತ ಗಂಗಾ ಸಿಂಧುಶ್ಚ ಕಾವೇರಿ ಯಮುನಾ ಚ ಸರಸ್ವತಿ ರೇವಾ ಮಹಾ ನದಿ ಗೋದಾ ಬ್ರಹ್ಮಪುತ್ರ ಪುನಾತುಮಾಮ ಹಲವು ಭಾಷೆ ನುಡಿ ಲಿಪಿಗಳ ತೋಟ ನಮ್ಮದು ವಿವಿಧ ಪಂಥ ಮತಗಳ ರಸದೂಟ ನಮ್ಮದು ಕಾಣಲು ಕಾಮನ ಬಿಲ್ಲಿನ ನೋಟ ನಮ್ಮದು ಇಂತಹ ಪವಿತ್ರ ದೇಶದಲ್ಲಿ ಪ್ರಪಂಚದ ಎಲ್ಲ ಯುದ್ಧಗಳಲ್ಲಿ ಆನಂದವಾಗಿ ನಿದ್ದೆ ಮಾಡಿದ ದೇಶ ನಮ್ಮದು ಆದರೆ ಒಂದು ವಿಚಾರ ತಿಳ್ಕೊಳ್ಳೋಣ ನಮ್ಮ ದೇಶವನ್ನು ನೆಲಮಟ್ಟದಲ್ಲಿ ಕೂಡ ಲೂಟು ಮಾಡಿದ ಬ್ರಿಟಿಷರು ಕೂಡ ಇಲ್ಲಿ ಆಡಳಿತ ನಡೆಸಿದ್ದಾರೆ ಮೊಘಲರು ನಡೆಸಿದ್ದಾರೆ ಎಲ್ಲರೂ ನಡೆಸಿದರೂ ಒಂದು ಬೇಸಿಕ್ ಸ್ಕೆಲಿಟಲ್ ಸಿಸ್ಟಮ್ ಅಂತಿರುತ್ತೆ ಅದರ ಪ್ರಕಾರ ಇಲ್ಲಿ ಆಡಳಿತ ನಡೆದಿದೆ ಕ್ಷೇತ್ರದ ಅಧಿಪತಿಗೆ ಇಲ್ಲಿನ ಜನ ಹೊಂದಿಕೊಂಡು ಹೋಗಿದ್ದಾರೆ ಬೇರೆ ರಾಜ ಬಂದು ಇಲ್ಲಿನ ರಾಜರನ್ನ ಹೊಡೆದುರುಳಿಸಿದರೂ ಕೂಡ ಅವರ ಮಕ್ಕಳಿಗೆ ಪಟ್ಟ ಕಟ್ಟಿದಂಥ ದೇಶ ನಮ್ಮದು ಸೋತ ರಾಜನ ಮಕ್ಕಳಿಗೆ ಪಟ್ಟ ಬೇಕು ಗೆದ್ದ ರಾಜ ನೀನು ಎಷ್ಟು ಹಣ ತಗೋತೀಯೋ ಹೋಗು ಇಲ್ಲಿಂದ ಅಂತ ಹೇಳಿದ ದೇಶ ನಮ್ಮದು ಅಷ್ಟು ಹೊಂದಿಕೊಂಡು ಹೊಂದಾಣಿಕೆಯಿಂದ ಬದುಕಿದ್ರು ರಾಜರ ವಂಶದೊಂದಿಗೆ ಯಾಕೆ ಈ ಮಾತು ಹೇಳ್ತಾ ಇದ್ದಾನೆ ಅಂದರೆ ಇತ್ತೀಚೆಗೆ ಗಮನಿಸುವ ವಿಚಾರಗಳಲ್ಲಿ ಪ್ರತಿಯೊಂದು ರಾಜಕೀಯಗೊಳಿಸ್ತಾ ಇದ್ದಾರೆ ಪ್ರತಿಯೊಂದು ವಿಚಾರವೂ ರಾಜಕೀಯಗೊಳಿಸ್ತಾ ಇದ್ದಾರೆ ರಾಜಕಾರಣ ಆಡಳಿತಕ್ಕಿಂತ ಶ್ರೇಷ್ಠ ಧರ್ಮ ಅನ್ನೋದು ಗೊತ್ತಾಗ್ತಿಲ್ಲ ಇವರಿಗೆ ಧರ್ಮದೊಳಗಡೆ ಧರ್ಮ ದೇವನಿಗೆ ಸಂಬಂಧಿಸಿದ್ದು ಧರ್ಮದೊಳಗಡೆ ದೇಶ ದೇಶದೊಳಗಡೆ ದೇಹ ಇರುತ್ತೆ ಪ್ರತಿಯೊಂದರಲ್ಲೂ ಧರ್ಮವನ್ನು ಕಲುಷಿತ ಮಾಡಿದ್ದಕ್ಕೆ ಅಂದು ಕ್ರಾಂತಿಯೋಗಿ ಬಸವಣ್ಣನ ಜನ್ಮ ಆಯಿತು ದಯವಿಟ್ಟು ಪ್ರತಿ ವಿಚಾರದಲ್ಲೂ ರಾಜಕೀಯಗೊಳಿಸ್ತಾ ಇದ್ದಾರೆ ಹತ್ಯೆ ಹತ್ಯೆಗಳಲ್ಲೂ ರಾಜಕೀಯಗೊಳಿಸ್ತಾ ಇದ್ದಾರೆ ವ್ಯಾಪಾರಗಳಲ್ಲಿ ರಾಜಕೀಯಗೊಳಿಸ್ತಾ ಇದ್ದಾರೆ ನದಿಯ ಹರಿವಿ ಹರಿಯುವಿಕೆಯಲ್ಲಿ ರಾಜಕೀಯಗೊಳಿಸ್ತಾ ಇದ್ದಾರೆ ಧರ್ಮ ಧರ್ಮಗಳ ನಡುವೆ ಕಿಚ್ಚು ಹಚ್ಚಿ ರಾಜಕೀಯಗೊಳಿಸ್ತಾ ಇದ್ದಾರೆ ಅಷ್ಟೇ ಅಲ್ಲ ವಿದೇಶಗಳಲ್ಲಿ ಯುದ್ಧ ಆದಾಗ ಅಲ್ಲಿನ ಸ್ವದೇಶಿಯರ ರಕ್ಷಣೆ ಮಾಡುವ ವಿಚಾರವನ್ನು ರಾಜಕೀಯಗೊಳಿಸ್ತಾ ಇದ್ದಾರೆ ಒಬ್ಬರು ರಕ್ಷಣೆ ಮಾಡಿದ್ದು ನಾವೆಂದು ಇನ್ನೊಬ್ಬರು ರಕ್ಷಣೆ ನೀವು ಸರಿಯಾಗಿ ಮಾಡಿಲ್ಲವೆಂದು ಜಗಳ ಆಡ್ತಾ ಇದ್ದಾರೆ ಇವರಿಬ್ಬರು ಇಲ್ಲದಿದ್ರೂ ರಕ್ಷಣೆ ನಡೆಯುತ್ತೆ ಅದನ್ನೇ ರಾಷ್ಟ್ರಪತಿ ಆಳ್ವಿಕೆ ಅಂತ ಕರೀತಾರೆ ದೇಶದಲ್ಲಿ ಯಾವುದೇ ಪಕ್ಷ ಇಲ್ಲದಿದ್ರು ರಾಷ್ಟ್ರಪತಿ ಇದ್ದರೂ ಕೂಡ ಇವತ್ತು ರಕ್ಷಣೆ ಮಾಡ್ತಾಯಿದ್ರು ಈ ವಿಚಾರದಲ್ಲಿ ಸ್ವಲ್ಪ ಆಲೋಚನೆ ಮಾಡೋಣ ಯುವಕರಾದ ನಮ್ಮ ಕರ್ತವ್ಯ ಏನು ನಾವು ಹೇಗೆ ನಡ್ಕೋಬೇಕು ಯುವಕರ ತಂದೆ ತಾಯಿಗಳಾಗಿದ್ದಾಗ ನಾವು ಹೇಗೆ ನಡ್ಕೋಬೇಕು ಸಾವು ಸಹಜದ ಧರ್ಮ ಸಾವು ಎಲ್ಲಿದ್ದರೂ ನಡೆಯುತ್ತೆ ಯಾವ ದೇಶದಲ್ಲಿದ್ದರೂ ನಡೆಯುತ್ತೆ ಸಾವಿಗೆ ಯುದ್ಧವೇ ಬೇಕಾಗಿಲ್ಲ ಸಾವಿಗೆ ಹೆದರಿ ನೀವು ಒಂದು ಕಟ್ಟಡದೊಳಗೆ ಬಂದರೆ ಕಟ್ಟಡ ಕುಸಿಯಬಹುದು ಸಾವಿದ್ದರೂ ಪರವಾಗಿಲ್ಲ ಎಂದು ಕಾಡಿಗೆ ಹೊರಟರೆ ಕಾಡು ಪ್ರಾಣಿಗಳು ನಿಮ್ಮನ್ನು ತಿನ್ನದೇ ಇರಬಹುದು ಅದಕ್ಕೆ ಸಾಕ್ಷಿ ಅಕ್ಕ ಮಹಾದೇವಿ ಮೈ ಮೇಲೆ ಒಂದು ಬಟ್ಟೆ ಇಲ್ಲದಿದ್ದರೂ ಇಪ್ಪತ್ತು ಕಿಲೋಮೀಟರ್ ದೂರ ಇರುವಂತಹ ಶ್ರೀಶೈಲದ ಘೋರ ಅರಣ್ಯಗಳಲ್ಲಿ ಕ್ರೂರ ಮೃಗಗಳು ವಿಷಜಂತುಗಳಿರುವ ಅರಣ್ಯದಲ್ಲಿ ಅದು ಬಿಡಿ ಅತ್ಯಂತ ಸುಂದರಿಯಾದ ಅಕ್ಕಮಹಾದೇವಿ ಗಂಡು ಅವರ ನಡುವೆ ಭಯ ಬಿಟ್ಟು ನಡೆದು ಅಕ್ಕ ಮಹಾದೇವಿ ಗುಹೆಯನ್ನು ಸೇರಲಿಲ್ವೇ ಅದಕ್ಕಿಂತ ಸಾವಿಗೆ ದೊಡ್ಡ ಚಾಲೆಂಜ್ ಇದೆಯಾ ಆ ದೇವತೆಯನ್ನು ನೆನೆಸ್ಕೊಂಡೇ ಭಯವೇಕೆ ಭಯವೇಕೆ ಏನಾಗಬಹುದು ಸಾವಿಗಿಂತ ಮೇಲೆ ಏನಾಗಬಹುದು ಅಂತ ಬರೆದದ್ದು ಕಾ ಅಡವಿಯಲ್ಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದರೆ ಎಂತಯ್ಯ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಅಂತ ಹೇಳಿಲ್ವಾ ಹೀಗಿರುವಾಗ ಉದಾಹರಣೆಗೆ ಉಕ್ರೇನಲ್ಲಿ ಯುದ್ಧ ನಡೀತಾ ಇದೆ ಎರಡು ದೇಶಗಳ ನಡುವೆ ನಮ್ಮ ದೇಶದಿಂದ ಅನೇಕ ಜನ ಓದಲಿಕ್ಕೂ ಹೋಗಿದ್ದಾರೆ ವ್ಯಾಪಾರದ ದೆಸೆಯಿಂದನೂ ಹೋಗಿದ್ದಾರೆ ನಮ್ಮ ದೇಶದಲ್ಲಿ ಯಾವುದೇ ಪಾರ್ಟಿ ಇರಲಿ ಯಾವುದೇ ಪಕ್ಷ ಇರಲಿ ಅಹೋರಾತ್ರ ಮೆಚ್ಚುವ ಪಕ್ಷ ಇರಲಿ ವಿರೋಧ ಪಕ್ಷ ಇರಲಿ ಯಾವುದೇ ಪಕ್ಷ ಇರಲಿ ರಕ್ಷಣೆ ಮಾಡೋ ಕೆಲಸ ಮಾಡೇ ಮಾಡ್ತಾರೆ ಇದು ಪಕ್ಷದ್ದೆಲ್ಲ ಮಾನವೀಯತೆಯ ಕೆಲಸ ಎಲ್ಲರೂ ಒಳ್ಳೆಯ ಕೆಟ್ಟದ್ದು ಅನ್ನೋದಿಲ್ಲ ಮೂರ್ಖರನ್ನು ಸಿಂಹಾಸನದ ಮೇಲೆ ಕೂಡಿಸಿ ಮಂತ್ರಿಗಳು ರಾಜ್ಯವಾಳಿದ್ದು ಉದಾಹರಣೆ ಇದೆ ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ಮಾತ್ರ ಒಳ್ಳೆಯ ಮತ್ತು ಕೆಟ್ಟ ಪ್ರಧಾನಿಗಳ ವ್ಯತ್ಯಾಸ ತೋರಿಸುತ್ತೆ ಭ್ರಷ್ಟಾಚಾರ ಅಂದ್ರೇನು ಅಂದರೆ ಸ್ಕೆಲಿಟಲ್ ಸಿಸ್ಟಮ್ ಅಂದರೆ ಒಂದು ಅಸ್ಥಿ ಪಂಜರ ಅಂತಿರುತ್ತೆ ದೇಶಕ್ಕೆ ಆ ಅಸ್ಥಿಪಂಜರದಲ್ಲಿ ಇವರ ಕೈವಾಡ ಇರೋದಿಲ್ಲ ಭ್ರಷ್ಟಾಚಾರ ಅಂದರೆ ಸರ್ಕಾರದ ಎಲ್ಲ ನಿಯಮಗಳು ಅದಷ್ಟಕ್ಕದ್ದೇ ನಡೀತಾ ಇರುತ್ತೆ ಪ್ರಧಾನಿ ಇದ್ದರೂ ನಡೆಯುತ್ತೆ ಪ್ರಧಾನಿ ಇಲ್ಲದಿದ್ದರೂ ನಡೆಯುತ್ತೆ ಪ್ರೆಸಿಡೆಂಟ್ ಇದ್ದರೂ ನಡೆಯುತ್ತೆ ಪ್ರೆಸಿಡೆಂಟ್ ಇಲ್ಲದಿದ್ದರೂ ನಡೆಯುತ್ತೆ ಆ ಸಿಸ್ಟಮ್ ಯಾರೂ ಏನು ಮಾಡೋಕ್ಕಾಗಲ್ಲ ಅದು ನಡೀತಾ ಇರುತ್ತೆ ಅದರ ಮೇಲ್ಮೈ ಕಿತ್ತಳೆಯ ಹೊಟ್ಟಿನಂತಿರುವಂತಹ ವಿಚಾರಗಳಲ್ಲಿ ಸರ್ಕಾರದಲ್ಲಿ ಮುಟ್ಟಲಾರದ ವಿಚಾರಗಳಲ್ಲಿ ಇವರು ಭ್ರಷ್ಟತೆಯನ್ನು ಮಾಡಿ ತಮ್ಮ ಬೇಳೆ ಬೇಯಿಸ್ಕೋತಾ ಇರ್ತಾರೆ ಈ ಭ್ರಷ್ಟಾಚಾರದ ವಿರುದ್ಧ ನಾವು ಹೋರಾಡೋದು ದೇಶಭಕ್ತಿ ಎನ್ನಿಸಿಕೊಳ್ಳುತ್ತದೆ ಆದರೆ ದೇಶ ಸರ್ವನಾಶ ಆಗ್ಬಿಡುತ್ತೆ ಇಂಥ ಪಕ್ಷ ಬಂದರೆ ಇಂಥ ಪಕ್ಷ ಬಂದರೆ ಉಳಿಯುತ್ತೆ ಇದು ತಪ್ಪಾಗ್ಬಿಡತ್ತೆ ನೂರಾರು ವರ್ಷಗಳು ವಿದೇಶಿಯರು ಬಂದು ಆಳಿದ್ರು ಇವತ್ತು ಸಂಪನ್ನವಾಗಿದೆ ದೇಶ ಕಾಯಕವೇ ಕೈಲಾಸ ಅಂತ ಹೇಳಿದ್ದು ಬಸವಣ್ಣವರು ಅದಕ್ಕೆ ಐಶ್ವರ್ಯ ನೈದರ್ ಬಿ ಕ್ರಿಯೇಟೆಡ್ ನಾರ್ ಡೆಸ್ಟ್ರಾಯ್ಡ್ ಯಾರು ಉತ್ಪತ್ತಿ ಮಾಡೋಕ್ಕೂ ಆಗಲ್ಲ ಯಾರು ಕಳ್ಳತನ ಮಾಡೋಕ್ಕಾಗಲ್ಲ ಹದಿನೇಳು ಬಾರಿ ಸೋಮನಾಥ ದೇವಾಲಯವನ್ನು ಲೂಟು ಮಾಡಿದ ಗಜ್ನಿ ಗೋರಿಗಳು ಅವರ ದೇಶದ ಅವರ ಗಜ್ನಿ ಮತ್ತೆ ಊರಿಗೋಗಿ ನೋಡಿ ಇವತ್ತು ಸಾವಿರ ಜನನೂ ಇಲ್ಲದ ಭಿಕ್ಷಾಟನೆಯ ಪರಿಸ್ಥಿತಿ ಜನದ್ದು ಗುಡಿಸಲಲ್ಲದೆ ಬೇರೆ ಏನಿಲ್ಲ ಹದಿನೇಳು ಬಾರಿ ಲೂಟಿಗೆ ಒಳಗಾದ ಸೋಮನಾಥ ದೇವಾಲಯ ಇಂದಿಗೂ ಸುವರ್ಣಮಯವಾಗಿದೆ ಕಾಯಕವಿದ್ದೆಡೆ ಐಶ್ವರ್ಯದ ಹೊಳೆ ಕಾಯಕವಿಲ್ಲದೆಡೆ ಬಡತನದ ಹರಿವು ಏನಕ್ಕೆ ಇಷ್ಟೆಲ್ಲ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ ಉಕ್ರೇನಲ್ಲಿ ನಮ್ಮ ಹುಡುಗರು ಹೋಗಿ ಓದ್ತಾ ಇದ್ದಾರೆ ನಮ್ಮ ಹಿರಿಯರು ಅನೇಕ ಜನ ಹೋಗಿ ಅಲ್ಲಿ ದುಡ್ಡು ಸಂಪಾದನೆ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ ಏನಕ್ಕೆ ಅಲ್ಲಿ ಹೋಗಿದ್ದು ಅಲ್ಲಿನ ವಿದ್ಯೆ ಮತ್ತು ಸಂಪತ್ತನ್ನು ದುಡಿದು ಇಲ್ಲಿನ ಬದುಕು ಸಾಗಿಸಲು ನಮ್ಮ ಮೂಲ ದೇಶ ಇದು ಆದರೂ ಕೂಡ ನಮ್ಮಲ್ಲಿ ದೇಶಭಕ್ತಿ ಅಂದರೆ ಏನು ಗೊತ್ತಾ ನಮ್ಮ ದೇಶದೊಂದೇ ಅಲ್ಲ ನಾವು ಇರುವ ಜಾಗವನ್ನು ರಕ್ಷಿಸುವುದು ದೇಶಭಕ್ತ ಒಬ್ಬ ವೀರ ಎನ್ನುವವನು ತಾನು ಇರುವಲ್ಲಿ ಇರುವ ಎಲ್ಲ ಇರುವೆಯಾದಿಯಾಗಿ ಎಲ್ಲವನ್ನೂ ರಕ್ಷಿಸಬಲ್ಲವನು ವೀರ ನಾವು ಒಂದು ದೇಶಕ್ಕೆ ಹೋಗಿದ್ದೀವಿ ಅಲ್ಲಿನ ಹುಡುಗರ ಜೊತೆ ಕೂತ್ಕೊಂಡು ಪಾಠ ಕಲಿತಾ ಇದ್ದೀವಿ ಅಲ್ಲಿನ ಜನಗಳೊಡನೆ ಸೇರಿ ವ್ಯಾಪಾರ ಮಾಡ್ತಾಯಿದ್ದೀವಿ ಆ ದೇಶಕ್ಕೆ ಸಂಕಷ್ಟ ಬಂದಾಗ ನಮ್ಮ ದೇಶಕ್ಕೆ ನಾವು ಅವರನ್ನೆಲ್ಲ ಬಿಟ್ಟು ಓಡಿ ಬರುವುದು ಮೊದಲ ವೀರತ್ವದ ಸೋಲು ಆದರೆ ನಮ್ಮ ದೇಶ ಸುಮ್ಮನೆ ಇರುತ್ತಾ ಏನೇ ಕಾರಣ ಆದರೂ ನಮ್ಮ ದೇಶದವರನ್ನ ಕಾಪಾಡುತ್ತೆ ಅದಕ್ಕೆ ಅಂಬಾಸಿಡರ್ಸ್ ಅಂತಿರ್ತಾರೆ ಅಂಬೆಸಿ ಇರುತ್ತೆ ಯಾರೂ ತಮ್ಮ ದೇಶದವರು ಹಾಳಾಗಲಿ ಅಂತ ಬಯಸೋದಿಲ್ಲ ಆದರೆ ಕಾರ್ಯಾಚರಣೆಯ ದೃಷ್ಟಿಯಿಂದ ಒಂದು ಆಡಳಿತ ಒಂದು ನೆಟ್ವರ್ಕು ಕಡಿಮೆ ಕೆಲಸ ಮಾಡ್ಬೋದು ಹೆಚ್ಚು ಕೆಲಸ ಮಾಡುವುದು ಇಲ್ಲಿ ನೋಡಿ ಇವನು ಅಮೃತರಾಜ್ ಹುಣಸೂರಂತೆ ಇಲ್ಲಿ ಬಂದು ಜೆ ಕಿಚ್ಚೀಪನಂತೆ ಏನಪ್ಪ ಜನ ಇವರೆಲ್ಲ ಬೇಕಾಗೇ ಇಲ್ಲ ಅವರಿಗೆ ಜೀವನದಲ್ಲಿ ಸ್ವಲ್ಪ ಸಂಪಾದಿಸ್ಕೊಂಡು ಅಪ್ಪ ಅಮ್ಮನ ಸೇವೆ ಮಾಡಿರೋ ಯಾರೋ ಚೂಜಾಡಿಗನ ಹಿಂದೆ ಹಾಕರೋ ನೀವು ಬದುಕೋಗ್ಬಿಟ್ರೋ ಅವನ್ನೂ ಬದುಕೋಗ್ಬಿಡಿ ಅವನ ಜೀವನನ ಹಾಳು ಮಾಡ್ಬಿಡಿ ಇಷ್ಟು ಹೇಳಿದ್ರು ಅವನು ಕೇಳ್ತಾ ಇಲ್ಲ ಎಲ್ಲ ನಾಟಕ ಆಗೋಗಿದೆ ಮತ್ತೆ ಮತ್ತೆ ಬಂದು ಜೂಜಾಡಿ ಜೂಜಾಡಿ ಅಂತಹ ದುಡ್ಡು ಏನು ಹೇಡಿತನದ ತನದ ಪರಮಾವಧಿ ಅದು ಜನಗಳು ಆತ್ಮಹತ್ಯೆ ಮಾಡ್ಕೊಳ್ಳೋ ಹಂಗೆ ಮಾಡಿ ಆ ದುಡ್ಡಲ್ಲಿ ಬದುಕೋದಿದೆಯಲ್ಲ ಸಗಣಿ ಹುಳ ಬೆಟ್ರು ಹೊಲಸು ಹುಳ ಅವರಿಗಿಂತ ಎಷ್ಟೋ ಬೆಟ್ರು ಅದಕ್ಕೆ ವೀರತ್ವದ ಮಾತುಗಳಾಡ್ತಾ ಇದ್ದೀನಿ ಕರ್ನಾಟಕದ ಹುಡುಗರಲ್ಲಿ ಕೆಲವಾರು ಜನ ಅಹೋರಾತ್ರನನ್ನು ಇಷ್ಟಪಡ್ತಾರೆ ಅವರಲ್ಲಿ ಅಹೋರಾತ್ರ ಬೇಡುತ್ತಿರುವುದಿಷ್ಟೇ ನೀವು ಯಾವುದೇ ದೇಶದಲ್ಲಿರಲಿ ಆ ದೇಶ ಸುಖವಾಗಿರುವಾಗ ಇರೋ ನೀವು ಆ ದೇಶದ ಕಷ್ಟದಲ್ಲಿ ಇರಲು ನಿರ್ಧಾರ ಮಾಡಿ ಆದರೆ ಸಮಯ ಸಂದರ್ಭ ನೋಡಿಕೊಂಡು ನಿಮ್ಮ ದೇಶ ನಿಮ್ಮನ್ನು ಹೊತ್ತು ಸಾಗುತ್ತೆ ಕರ್ಕೊಂಬರುತ್ತೆ ಒಬ್ಬನೇ ಒಬ್ಬ ಭಾರತೀಯ ಹುಡುಗನಿಗೆ ಸಲ್ಯೂಟ್ ಹೊಡಿಬೇಕು ಅನಿಸುತ್ತೆ ಅವನೊಂದು ನಾಯಿ ಸಾಕಿದಾನಲ್ಲಿ ಅವರ ತಂದೆ ತಾಯಿ ಬಾಪ ನೀನೋ ಅಂತ ಕೇಳಿಕೊಂಡು ಏನೇನೋ ಮಾಡ್ತಾಯಿದ್ದಾರೆ ಅವರು ಕಾಪಾಡೋಕೆ ಹೋದವರು ನಿನ್ನನ್ನು ಕಾಪಾಡ್ತೀವಿ ನಾಯಿನ ಕಾಪಾಡಲ್ಲ ಅಂತ ಹೇಳಿದ್ರೆ ಹಾಗಾದರೆ ನಾನು ಇಲ್ಲೇ ಉಳಿತೀನಿ ನನ್ನ ನಾಯಿನ ಕೊಟ್ಟು ಕಾಪಾಡಿದ್ರೆ ನಾನು ಬರ್ತೀನಿ ಇಲ್ಲಾಂದರೆ ಇಲ್ಲೇ ಉಳಿತೀನಿ ಅಂದ ಇವರು ಬಿಟ್ಟು ಬಂದುಬಿಟ್ರು ಕೆಲವಾರು ದಿವಸಗಳ ನಂತರ ಹೋಗಿ ಅವನು ಮತ್ತು ನಾಯಿ ಎರಡನ್ನೂ ಕರ್ಕೊಂಬಂದರು ಅದು ವೀರತ್ವ ದೇಶ ತನ್ನ ಕೆಲಸ ಮಾಡುತ್ತೆ ತನ್ನ ಮಗುವನ್ನು ಕಾಪಾಡಿಕೊಳ್ಳುತ್ತೆ ಆ ಕಾಪಾಡೋದ್ರೊಳಗಡೆ ದೇಶನನ್ನು ಕಾಪಾಡಲಿಲ್ಲ ಇಲ್ಲಿ ಬಂದು ಕಾ ನಮ್ಮನ್ನು ಕಾಪಾಡಲಿಲ್ಲ ದೇಶನ ಯಾವ ಸಮಯದಲ್ಲಿ ಬಿಟ್ಟು ನೀವು ನಮ್ಮ ದೇಶನ ನಮ್ಮ ದೇಶ ಚೆನ್ನಾಗಿಲ್ಲ ಅಂತ ಇನ್ನೊಂದು ದೇಶನ ಇಷ್ಟಪಟ್ಟು ಹೋದ್ರಲ್ಲ ಇವಾಗ ಅವ್ರ ದೇಶ ಚೆನ್ನಾಗಿಲ್ಲ ಅಂತ ನಮ್ಮ ದೇಶ ನೆನಪಾಗಿ ಹೇಳ್ತಾ ಇದ್ರಲ್ಲ ಇಷ್ಟು ಸ್ವಾರ್ಥದ ಪರಮಾವಧಿ ಇರೋರು ನೀವು ಡಾಕ್ಟ್ರುಗಳಾದರೆ ಗತಿಯೇನು ಮೊದಲನೇದಾಗಿ ಡಾಕ್ಟ್ರುಗಳಿಗೆ ಐದು ವರ್ಷದ ವೈದ್ಯಕೀಯ ಶಿಕ್ಷಣ ಮುಗಿದ ನಂತರ ಒಂದು ಪ್ರತಿಜ್ಞೆ ಇರುತ್ತೆ ಅದಕ್ಕೆ ಮುಂಚೆನೂ ಒಂದು ಪ್ರತಿಜ್ಞೆ ಮಾಡಿಸ್ಬೇಕಾಗಿದೆ ಅದು ಉಕ್ರೇನ್ ಮಾಡಿದ ತಪ್ಪು ಏನು ಅಂದರೆ ಆ್ಯಕ್ಚುಲಿ ಯುದ್ಧ ಕಾಲದಲ್ಲಿ ಅತ್ಯಂತ ಹೆಚ್ಚು ಸಹಾಯ ಮಾಡಬೇಕಾಗಿರೋದು ಡಾಕ್ಟರ್ಸು ಹಿಂಗೂ ನೀವು ಸಹ ಆಗಿದ್ದೀರಲ್ಲ ಯುದ್ಧ ಕಾಲದಲ್ಲಿ ನೀವು ಅಲ್ಲೇ ಇದ್ದು ನೀವೇನಾದರೂ ಅಲ್ಲಿ ನಾವು ಮೆಡಿಕಲ್ ಸ್ಟೂಡೆಂಟ್ಸು ನಾವು ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದರೆ ನಿಮ್ಮನ್ನು ನಿಜವಾಗ್ಲೂ ಹೌಸ್ ಸರ್ಜನಿ ಕೂಡ ಜಂಪ್ ಮಾಡಿಸ್ಬಿಟ್ಟು ನಿಮ್ಮನ್ನು ನಾಲ್ಕೇ ವರ್ಷಕ್ಕೆ ಮೆಡಿಕಲ್ ಸರ್ಟಿಫಿಕೇಟ್ ಕೊಟ್ಟು ಕಳಿಸ್ಬಿಡೋರು ಆ ದೇಶ ಆದರೆ ನೀವು ಮಾಡಿದ್ದು ಬದುಕಿದೀಯಾ ಬಡಜೀವ ಅಂತ ಹೇಳಿ ಬರ್ರೆ ನಮ್ಮನ್ನು ಕಾಪಾಡಲಿಲ್ಲ ನಮ್ಮನ್ನು ಕಾಪಾಡಲಿಲ್ಲ ಅಂತ ಅಳ್ತಾ ಇದ್ರೆ ನೀವು ಇಲ್ಲಿ ಬಂದು ಡಾಕ್ಟ್ರುಗಳಾಗಿ ಏನು ಸೇವೆ ಮಾಡೋಕ್ಕೆ ಸಾಧ್ಯ ಸಾವು ಅಲ್ಲಿದ್ದರೂ ಬರುತ್ತೆ ಇಲ್ಲಿದ್ದರೂ ಬರುತ್ತೆ ಸಾವಿಗೂ ಯುದ್ಧಕ್ಕೂ ಸಂಬಂಧ ಇಲ್ಲ ಇಲ್ಲಿದ್ದು ಮಾತಾಡೋದು ತುಂಬ ಸುಲಭ ಅವರ ಹತ್ರ ನೀನಂಥ ದೇಶಕ್ಕೆ ಹೋದರೆ ಗೊತ್ತಾಗತ್ತೆ ಅಂತ ನೀವು ಅನ್ಬೋದು ಎಲ್ಲದಕ್ಕೂ ಮೆಂಟಲಿ ಪ್ರಿಪೇರ್ ಆಗಿ ಮಾತಾಡ್ತಾ ಇದ್ದೇನೆ ನಿಮ್ಮಗಳತ್ರ ಮಾತಾಡೋಕ್ಕೆ ಮುಂಚೆ ಸ್ವಂತ ಮಕ್ಕಳ ಹತ್ರ ಕೂಡ ಫೋನ್ ಮಾಡಿ ಕೇಳಿದೆ ನೀವೇ ಅವರ ಜಾಗದಲ್ಲಿದ್ದರೆ ಏನು ಮಾಡ್ತಿದ್ರಮ್ಮ ಅವರಿಂದ ಇದೇ ಉತ್ತರ ಕೇಳಿ ನಾನು ಮತ್ತೆ ಮಾತಾಡ್ತಾ ಇದ್ದೀನಿ ಇದು ತುಂಬ ಕಷ್ಟದ ಕ್ರಿಟಿಕಲ್ ಕೆಲಸ ಆದರೆ ದೇಶ ಮಾಡ್ತಾ ಇರೋ ಕೆಲಸಕ್ಕೆ ಪಕ್ಷ ಮಾಡ್ತಾ ಇದೆ ಅಂತ ಹೇಳಿಕೊಂಡು ಮುಂದಿನ ಓಟಿಗೆ ಬಯಸುವಂತಹ ರಾಜಕಾರಣಿಗಳಿಗೆ ಧಿಕ್ಕಾರ ಇರಲಿ ಅದು ಅತ್ಯಂತ ಹೇಸಿಗೆಯ ಕೆಲಸ ಎರಡನೇದಾಗಿ ಕೆಲಸ ಮಾಡ್ತಾ ಇರೋ ಅಧಿಕಾರಿಗಳು ಪಕ್ಷವನ್ನು ನೀವು ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಹೇಳಿ ತಮ್ಮ ಓಟು ಬೆಳೆ ಬೇಯಿಸ್ಕೊಳ್ಳೋಂಥ ವಿರೋಧ ಪಕ್ಷಗಳಿಗೆ ನಾಚಿಕೆ ಆಗಬೇಕು ಯುದ್ಧ ಕಾಲದಲ್ಲಿ ಸ್ವಪಕ್ಷ ವಿರೋಧ ಪಕ್ಷ ಎಲ್ಲವೂ ಒಂದಾಗಬೇಕು ದೇಶದ ಜನನ ರಕ್ಷಣೆ ಮಾಡುವಾಗ ಆಡಳಿತ ಪಕ್ಷದ ಜೊತೆ ಜೋಡಿಸಬೇಕು ಚೆನ್ನಾಗಿ ಇದ್ದೀರಿ ನಮ್ಮ ಸಹಾಯ ಬೇಕಾದರೆ ಕೇಳಿ ಅಂತ ಹೇಳೋದು ದೊಡ್ಡತನ ನಾಚಿಕೆ ಕೆಟ್ಟ ಬದುಕುಗಳು ಪ್ರತಿದಿನ ಕಣ್ಣಿಗೆ ಕಾಣ್ತಾ ಇದೆ ಇದು ಅಸಹ್ಯಕರ ಇಷ್ಟಕ್ಕೂ ಇಂತಹ ರಕ್ಷಣೆಯಲ್ಲಿ ತೊಡಗಿರುವುದು ಏರ್ಫೋರ್ಸು ಆರ್ಮಿ ರಕ್ಷಣಾದಳ ಉನ್ನತ ಅಧಿಕಾರಿಗಳು ಅವರಿಗೆ ಅನುಮತಿ ಕೊಡುವಂತಹ ರಾಜಕಾರಣಿಗಳು ಓಕೆ ಅನುಮತಿ ಕೊಡಲಿಲ್ಲ ಅಂದರೆ ನೀವು ಕೊಡಲೇಬೇಕು ಅನುಮತಿ ನೀವು ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ನೀವು ಕೊಡಲೇಬೇಕದು ಅನುಮತಿ ದೇಶದ ಅಧಿಕಾರಿಗಳು ನಿರ್ಧಾರ ಮಾಡಿ ನಮ್ಮ ಭಾರತೀಯರನ್ನ ನಾವು ಕಾಪಾಡಬೇಕು ಅಂತ ನಿಮಗೆ ಅಪ್ಲಿಕೇಶನ್ ಕಳಿಸಿದ್ರೆ ನೀವು ಇಮ್ಮಿಡಿಯೆಟ್ಲಿ ಕಾಪಾಡಲೇಬೇಕು ಹ್ಞೂ ಅನ್ನಬೇಕು ಯು ಆರ್ ಎ ರಬ್ಬರ್ ದೇರ್ ನೀವು ಇಲ್ಲ ಅಂದರೆ ಆ ಸೀಟಲ್ಲಿ ಒಂದು ಕ್ಷಣ ಇರೋಕ್ಕಾಗಲ್ಲ ಅದನ್ನು ಮೆಹರ್ಬಾನಿ ಅಂತ ಕೆಲವು ಪೋಸ್ಟರ್ಸ್ ಇದ್ದಾರೆ ಇವರೇನು ಏಜೆಂಟ್ಸ ಅಂತ ನಮ್ಗೆ ಗೊತ್ತಾಗ್ತಿಲ್ಲ ಯಾವುದೋ ಪೋಸ್ಟ್ ಕಾರ್ಡು ಇಂಥವೆಲ್ಲ ಅಸಹ್ಯಕರವಾಗಿ ಇದು ಒಬ್ಬ ವ್ಯಕ್ತಿಗೆ ಸೀಮಿತವಾದದ್ದು ಇದು ಹಾಗೆ ನಾವು ನಮ್ಮ ಈ ಈ ಇದು ಪಕ್ಷ ಆ ಪಕ್ಷ ಈ ಮೊದಲನೇದಾಗಿ ಈ ನ್ಯೂಸ್ ಚಾನಲ್ಸು ನಿಷ್ಪಕ್ಷಪಾತದಿಂದ ಕೆಲಸ ಮಾಡಬೇಕು ವಿನಃ ಇದೇ ಪಕ್ಷ ಏನು ಏಜೆಂಟ್ಸ ಮೊದಲನೇದಾಗಿ ಆಡಳಿತದಲ್ಲಿರೋರದೇ ಟಿ ವಿ ಚಾನಲ್ಸ್ ಆಗೋಗಿ ನಮ್ಮ ದೇಶ ಭ್ರಷ್ಟತೆಗೆ ಒಳಗಾಗ್ತಾ ಇದೆ ಏ ಮಂತ್ರಿ ವರ್ಗ ಏ ಅಧಿಕಾರಿ ವರ್ಗ ನೀವು ಮಾಡ್ತಾ ಇರೋ ಭ್ರಷ್ಟಾಚಾರದ ಫಲ ದೇಶದಿಂದ ತಪ್ಪಿಸ್ಕೋಬೋದು ಒಬ್ಬ ಜ್ಯೋತಿಷಿಯಾಗಿ ಅಹೋರಾತ್ರ ಹೇಳ್ತಾ ಇದ್ದಾನೆ ದೇವರಿಂದ ತಪ್ಪಿಸ್ಕೊಳಕ್ಕಾಗಲ್ಲಪ್ಪ ಅನುಭವಿಸಿ ಅನುಭವದ ಕಣ್ಣಿನಿಂದ ಎಲ್ಲರನ್ನ ನೋಡಿ ಹೇಳ್ತಾ ಇದ್ದಾನೆ ವಯಸ್ಸಾದ ಭ್ರಷ್ಟ ಅಧಿಕಾರಿಗಳನ್ನ ನಾವು ಯಾಕಾದರೂ ತಪ್ಪು ಮಾಡಿದ್ವೋ ನಮಗೆ ಬುದ್ಧಿ ಹೇಳಲು ನಿಮ್ಮಂಥ ಇರಲಿಲ್ಲ ಈ ಕಷ್ಟಗಳಿಗೆ ನಾವು ಆಚೆ ಬರೋಕ್ಕಾಗದಷ್ಟು ಆಗದಷ್ಟು ಇದ್ದೀವಿ ಅಂತ ಹೇಳ್ಕೊಳ್ಳೋದು ಖಂಡಿತಾನೋ ಅಹೋರಾತ್ರ ದಯವಿಟ್ಟು ನಿಮ್ಮ ಸೀಮೆ ದಾಟಬೇಡಿ ನಿಮಗೆ ಅಷ್ಟು ಹಣದ ಹುಚ್ಚಿದರೆ ವ್ಯಾಪಾರಗಳನ್ನು ಮಾಡಿ ನಮ್ಮ ದೇಶ ಐಶ್ವರ್ಯವಂತರಿಗೆ ಯಾವತ್ತೂ ಅಡ್ಡ ಬಂದಿಲ್ಲ ಅಧಿಕಾರನೂ ಬೇಕು ಐಶ್ವರ್ಯನೂ ಬೇಕು ತಪ್ಪು ಕಂಡ್ರೋ ಅಧಿಕಾರ ಇದ್ದರೆ ಯಾವ ಐಶ್ವರ್ಯ ಬೇಡ ನಿಮ್ಮ ಕಾರಿಗೆ ಪೆಟ್ರೋಲು ಕಾರು ಡ್ರೈವರು ಎಲೆಕ್ಟ್ರಿಸಿಟಿ ಟೆಲಿಫೋನು ಎಲ್ಲ ಸರ್ವಿಸಸ್ ಫ್ರೀ ಮಕ್ಕಳ ಎಜುಕೇಷನು ಹೀಗಿರಬೇಕಾದ್ರೆ ನಿಮಗೆ ಹಣದ ಅವಶ್ಯಕತೆ ಏನಿದೆಯೋ ಯಾಕರೋ ದೇಶದ ಬಗ್ಗೆ ಸರಿಯಾಗಿ ಗಮನ ಇಲ್ಲ ತುಂಬ ಕಷ್ಟ ಇದೆ ಅಪ್ಪ ಈ ರೀತಿ ಮಾಡಬೇಡಿ ಮತ್ತು ದೇವ ಕೊಡುವ ಪನಿಷ್ಮೆಂಟ್ ನಿಮ್ಮ ಕೈಯಲ್ಲಿ ತಳ್ಕೊಳಕ್ಕಾಗಲ್ಲ ಅವರ ಹತ್ರ ಅನುಭವದಿಂದ ತುಂಬ ಜನರನ್ನು ನೋಡಿದ್ದಾನೆ ಒಂದೊಂದು ಉದಾಹರಣೆ ಕೂಡ ಮಾಡಿದ್ದಾನೆ ಪುಸ್ತಕಗಳಲ್ಲಿ ಬರೆದಿದ್ದಾನೆ ರಾತ್ರಿಗಳು ನಿದ್ದೆಗಳು ಬರಲ್ಲ ನಿಮಗೆ ಆ ಕಥೆಗಳನ್ನು ಕೇಳಿದರೆ ನೀವೇ ಎಷ್ಟೋ ಉತ್ತರಿಸಲಾರದಷ್ಟು ನಿಮಗೆ ಉತ್ತರ ಸಿಗಲಾರ್ದಷ್ಟು ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಿ ಈಗಾಗಲೇ ಸಾಲ್ವೇಷನ್ ಇಲ್ಲದೇ ಇರೋ ಕಷ್ಟಗಳು ಹಣದಿಂದ ವಾಯ್ ಔಟ್ ಮಾಡೋಕ್ಕಾಗದೇ ಇರೋ ಕಷ್ಟಗಳು ಅನುಭವಿಸ್ತಾ ಇದ್ದೀರಿ ಇಷ್ಟಾದರೂ ಬುದ್ಧಿ ಕಲಿರೋ ಬೆಂದ ಬೇಂದ್ರೆ ಬದುಕಿನ ನೋಡ್ರೋ ಎಂಥ ಬದುಕು ಬದುಕ್ಬಿಟ್ಟ ಮಹಾನುಭಾವ ಕರ್ನಾಟಕದ ಸಾಹಿತಿಗಳ ಬದುಕು ನೋಡ್ರೋ ಎಂಥ ಬದುಕು ಬದುಕಿದ್ರು ಮಹಾಪುರುಷರ ಬದುಕು ನೋಡ್ರು ಕೇರಳದು ಒಬ್ಬ ಸಿ ಎಮ್ ಫೋಟೋ ನೋಡಿದೆ ಮೈ ರೋಮಾಂಚನ ಆಗೋಯ್ತು ಗುಡಿಸಲು ಗುಡಿಸಲು ಮುಂದೆ ಈಸಿ ಚೇರಲ್ಲಿ ಶರ್ಟು ಇಲ್ಲದೆ ಇರೋ ಮೈಯಲ್ಲಿ ಎಂಬತ್ತು ವರ್ಷದ ಮುದುಕ ಪೇಪರ್ ಓದ್ತಾ ಇದ್ದಾನೆ ಸುಮಾರು ಎಪ್ಪತ್ತು ವರ್ಷದ ಮುದುಕಿ ಪತ್ನಿ ಕಾಫಿನೋ ಛಾಯೋ ತಂದು ಕೊಡ್ತಾ ಇರೋದು ಫೋಟೋ ಆತ ಹಿಂದೆ ಕೇರಳ ಸಿ ಎಂ ಆಗಿದ್ದನಂತೆ ಎಂಥ ಬದುಕೋದು ರಾಯಲ್ ಸಲ್ಯೂಟ್ ಹೊಡಿಯೋಣ ಅನಿಸುತ್ತೆ ಕಡಿದಾಳ್ ಮಂಜಪ್ಪನಿಂದ ಆರಂಭ ಆದ ನಮ್ಮ ಕರ್ನಾಟಕದ ರಾಜಕಾರಣದ ಮೆಟ್ಟಿಲ್ ನೋಡ್ರೋ ಎಂಥ ಮಹಾಪುರುಷ ಸಿ ಆಗಿ ಆ ಪದವಿಯಿಂದ ಇಳಿದ ಮಾರನೇ ದಿವಸವೇ ಕೋರ್ಟಲ್ಲಿ ಹಾಜರಾಗಿದ್ದರಂತೆ ಸ್ನೇಹಿತರು ಏನಪ್ಪಾ ಸಿ ಎಂ ಆದಮೇಲೂ ಬರಬೇಕಾ ಕೋರ್ಟಿಗೆ ಅಂದರೆ ಇವತ್ತಿನ ಹಾಲಿನ ಕಾಸಿಗೆ ದುಡ್ಡಿರಲಿಲ್ಲಪ್ಪ ಅದಕ್ಕೆ ಬಂದೆ ಕಷ್ಟಪಟ್ಟು ದುಡಿಯೋಣ ಅಂದ್ರಂತೆ ಅಂಥ ಮಹಾನುಭಾವರಿದ್ದು ಕರ್ನಾಟಕ ಇದು ಭ್ರಷ್ಟತೆಯನ್ನು ತೊಲಗಿಸ್ಬೇಕು ಮರಗಿಡಗಳನ್ನು ರಕ್ಷಿಸಬೇಕು ಸರ್ಕಾರನೇ ರೋಡ್ ಮಾಡಲು ಇಷ್ಟೊಂದು ಮಾಡ್ರನ್ ವರ್ಲ್ಡಲ್ಲಿ ಪ್ರತಿ ಮರನೂ ರೀಪ್ಲೇಸ್ ಮಾಡ್ಬೋದು ನಿಷ್ಕರುಣೆಯಿಂದ ಕಡಿತಾ ಇದ್ದೀರಿ ಮರ ಅಂದರೆ ಗೊತ್ತಿಲ್ಲದೆ ಇರೋರೆಲ್ಲ ಅರಣ್ಯ ಮಂತ್ರಿಗಳು ಶಾಲೆಯನ್ನು ನೋಡದೆ ಇರೋರೆಲ್ಲ ವಿದ್ಯಾ ಮಂತ್ರಿಗಳು ಮೆಡಿಸಿನ್ಗೆ ಸ್ಪೆಲ್ಲಿಂಗ್ ಗೊತ್ತಿಲ್ಲದೆ ಇರೋರು ಮೆಡಿಕಲ್ ಮಂತ್ರಿಗಳು ಇಂಥವರು ಇದ್ದರೆ ನಮ್ಮ ದೇಶ ಹೆಂಗಪ್ಪ ಆಗುತ್ತೆ ಸಮತ್ವ ಸಮತ್ವ ಅಂದರೆ ಅನುಭವಕ್ಕೊಂದು ಬೆಲೆ ಕೊಡಬೇಕ್ರೋ ನಾನತ್ವವಿಲ್ಲದೆ ಇರುವಂಥ ಸಮತ್ವ ಆದಾಗ ಮಾತ್ರ ನಮ್ಮ ದೇಶ ಉದ್ಧಾರ ಆಗತ್ತೆ ದಯವಿಟ್ಟು ಸಹನೆ ಇರಲಿ ಸಾವು ಹಣೆಯಲ್ಲಿ ಬರದೇ ಬರೆಯದೇ ಇದ್ರೆ ಬರೋದಿಲ್ಲರೋ ಯಾವ ದೇಶಗಳಲ್ಲಿದ್ದರೂ ಬರೋದಿಲ್ಲ ನಾವೊಬ್ಬರ ಮನೆಗೆ ಊಟಕ್ಕೆ ಹೋಗಿರ್ತೀವಿ ಅವರು ನಮ್ಮನ್ನು ಒಂದು ಹತ್ತು ದಿವಸ ತುಂಬ ಚೆನ್ನಾಗಿ ನೋಡಿಕೊಂಡಿರ್ತಾರೆ ಅವರು ಮನೆಗೆ ಕಳ್ಳರು ನುಗ್ಗಿದ ತಕ್ಷಣ ಆ ಕಳ್ಳರಿಗೆ ನಾನು ಈ ಮನೆಯವನ್ನೆಲ್ಲ ನಾನು ಹೋಗ್ತೀನಿ ಅಂತ ಓಡೋಗ್ಬಿಟ್ರೆ ಅದಕ್ಕಿಂತ ಹೇಳಿತನ ಇದೆಯನ್ನರು ನಿಮ್ಮ ಕರ್ತವ್ಯ ನೀವು ಮಾಡಿ ಹೋಗಿದಿರಿ ಒಂದು ದೇಶದಿಂದ ಒಳ್ಳೆಯದನ್ನು ಬಯಸಿ ಇಲ್ಲಿ ಎರಡು ಕೋಟಿ ರೂಪಾಯಿಯಲ್ಲಿ ಆಗುವಂಥ ಸೀಟಲ್ಲಿ ಅಲ್ಲಿ ಮೂವತ್ತು ಲಕ್ಷದಲ್ಲಿ ಮುಗಿಸೋಕೆ ಹೋಗಿದ್ರಿ ಉಪಕಾರ ಅಲ್ವಾ ಅದು ಐದು ಕೋಟಿನಂತೆ ಇಲ್ಲಿ ಅಂದರೆ ನಾಲ್ಕು ಕೋಟಿ ಎಪ್ಪತ್ತು ಲಕ್ಷ ನಾಲ್ಕು ಕೋಟಿ ಎಪ್ಪತ್ತು ಲಕ್ಷ ಉಳಿ ಉಳಿಗಾಲ ಮಾಡಿದಂತಹ ಆ ದೇಶಕ್ಕೆ ಯುದ್ಧ ಬಂದಾಗ ಓಡಿ ಬಂದುಬಿಡೋದು ನಿಮ್ಮ ಧ್ಯೇಯ ನೆನ್ರು ನಿಮ್ಮನ್ನು ನಾವು ನಮ್ಮ ದೇಶ ಬಲವಂತವಾಗಿಯೇ ನಿನ್ನ ನಮ್ಮ ದೇಶದ ಮಗು ಬಾರ ಇಲ್ಲಿ ಅಂತ ಹುಡುಕಿ ಹುಡುಕಿ ಫ್ಲೈಟ್ಗೆ ಹಾಕ್ಕೋಬೇಕು ನೀವು ಇಲ್ಲ ನಾನು ಈ ದೇಶ ಬಿಟ್ಟು ಬರಲ್ಲ ನನಗೆ ಒಳ್ಳೇದು ಮಾಡಿರೋ ದೇಶ ನಾನು ಈ ದೇಶನ ಸುಖದಲ್ಲಿ ಬಿಟ್ಟು ಬರ್ತೀನಿ ಕಷ್ಟದಲ್ಲಿ ಬಿಟ್ಟು ಬರಲ್ಲ ಅಂತ ಹೇಳೋ ನಿಮ್ಮ ಹೋರಾಟ ಇರಬೇಕು ಆವಾಗ ಎಷ್ಟು ಚೆಂದ ಇರುತ್ತೆ ನೋಡಿ ಆ ಮಾತು ಆವಾಗ ನಿಮ್ಮನ್ನು ಜುಟ್ಟ ಹಿಡಿದು ಎತ್ಕೊಂಡು ಫ್ಲೈಟಲ್ಲಿ ಹಾಕ್ಕೊಂಡು ಬಂದರೆ ನಿಮ್ಮ ವೀರತ್ವಕ್ಕೆ ಬೆಲೆ ಇರುತ್ತೆ ಬದುಕಿದೆಯಾ ಬಡಜೀವ ಅಂತ ಓಡಿ ಬರೋರು ಹೋಗಿದ್ದೆ ಯಾಕಪ್ಪ ನಮ್ಮ ದೇಶ ಬಿಟ್ಟು ತಪ್ಪಲ್ವಾ ಯೋಚನೆ ಮಾಡಿರೋ ವೀರತ್ವ ಇರೋ ಶತ್ರು ಕೂಡ ಮುಟ್ಟಲ್ವಂತೆ ಶಿವಾಜಿ ಮಹಾರಾಜರ ಮೈಯನ್ನು ಒಬ್ಬ ಕೂಡ ಮರಣದವರೆಗೂ ಮುಟ್ಲಿಲ್ವಂತೆ ಅದು ವೀರತ್ವದ ತೇಜಸ್ ಕ್ಷಾತ್ರ ತೇಜ ಕಣೋ ಇಮ್ಮುಡಿ ಕುಲ್ ಪುಲಿಕೇಶಿ ಇವ್ರನ್ನೆಲ್ಲ ಮುಟ್ಲಿಲ್ವಂತೆ ಸಂಗೊಳ್ಳಿ ರಾಯಣ್ಣನ ನೇಣಿನ ಕುಡಿಕೆಯನ್ನು ತಾನೇ ಹಾಕ್ಕೊಂಡಂತೆ ಏಯ್ ನೀವೇನು ಹಾಕ್ಕೊಳ್ಳೋದು ಅಂತ ವೀರರು ಹಂಗೆ ಬದುಕ್ತಾರೋ ಇನ್ನೇನು ಹೇಳಲಿನಪ್ಪ ನಾನು ಇದನ್ನೆಲ್ಲ ರಾಜಕೀಯಗೊಳಿಸೋದು ದಯವಿಟ್ಟು ಆ ಪೋಸ್ಟ್ ಕಾರ್ಡ್ ಅಂತ ತಲೆ ಕೆಡಿಸುವಂತಹ ಪೋಸ್ಟ್ರನ್ನ ಒಗೆದ್ಬೇಡಿ ನೀವು ಅದು ಪಕ್ಷಪಾತದ ಮಾತುಗಳವೆಲ್ಲ ಏನೇ ಒಳ್ಳೇದಾಗಲೇ ಒಬ್ಬ ವ್ಯಕ್ತಿಗೆ ಒಂದು ಒಂದು ಪಕ್ಷಕ್ಕೆ ಸೀಮಿತವಾಗಿ ಇನ್ನೊಂದು ಕೆಲವು ಈ ಆ ಭಾರತಿ ಈ ಹೆಸ್ರಿಗೆ ಮಾತ್ರ ವಾರ್ತಾಭಾರತಿ ಅಂತ ವಾರ್ತಾಭಾರತಿನಂತೆ ಅಸಹ್ಯ ಆ ಹೆಸರು ಇಟ್ಕೊಂಡು ಬರೀ ಒಂದೇ ಪಕ್ಷದ ಬಗ್ಗೆ ಮಾತಾಡ್ತಾ ಇರೋದು ಒಂದೇ ಧರ್ಮದ ಬಗ್ಗೆ ಮಾತಾಡೋದು ಹೀಗೆ ವಿರೋಧಾಭಾಸಗಳನ್ನು ತೊರೆದು ಮಾನವೀಯತೆಯನ್ನು ತೋರಿಸುವಂತಹ ನ್ಯೂಸ್ ಈಗಲೇ ನ್ಯೂಸ್ ಚಾನೆಲ್ಸ್ ಭಿಕ್ಷೆ ಬಿಡ್ತಾ ಇದೆ ಎಲ್ಲರ ಅಂಗೈಯಲ್ಲಿ ದೃಗ್ಗೋಚರಿ ಮೊಬೈಲ್ಗಳು ಬಂದಿದೆ ಎಲ್ಲ ನ್ಯೂಸು ಗೂಗಲಿಂದ ಸಿಗುತ್ತೆ ಟಿ ವಿ ನೋಡೋರು ಕಡಿಮೆ ಆಗಿದೆ ಪ್ರತಿಯೊಂದು ಮನೆಗೂ ಕರೆದಾಗ ಹೋಗ್ತೀನಲ್ಲ ಟಿ ವಿನ ಧೂಳು ಇಳ್ಕೊಂಡೋಗಿದೆ ಟಿ ಆರ್ ಪಿ ಎಲ್ಲಿಂದ ಬರುತ್ತೆ ಇಶ್ ಈ ರೀತಿ ಮೋಸ ಮಾಡಿದ್ದಕ್ಕೆಲ್ವಾ ಜನರನ್ನು ಇಂಬ ಇವತ್ತು ಟಿ ವಿ ನೋಡೋರು ಇಲ್ದಂಗೆ ಆಗಿದೆ ಎರಡು ವರ್ಷದಿಂದ ಟಿ ಟಿ ಆರ್ ಪಿ ರಿಸಲ್ಟ್ ಇಲ್ಲ ಅವ್ರದ್ದು ಈ ರೀತಿ ಮೋಸ ಮಾಡಿದೆ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಿದರೆ ಹಿಂಗಾಗ್ತಿತ್ತಾ ಟಿ ವಿ ವರ್ಲ್ಡ್ ಬಿದ್ದೋಯ್ತು ಇವಾಗ ಯೂಟ್ಯೂಬು ಸೋಷಿಯಲ್ ಮೀಡಿಯಾ ವರ್ಲ್ಡ್ ಆಗಿದೆ ಸೋಷಲ್ ಮೀಡಿಯಾದಲ್ಲೂ ಈಗ ಒಂದು ಭ್ರಷ್ಟತೆ ಕಾಣ್ತಾ ಇದೆ ಕಣ್ಣಿಗೆ ಕಾಣ್ತಾ ಇದೆ ಇವೆಲ್ಲ ಉದುರಿಲ್ಲೆಗಳ ಥರ ಉದುರೋಗುತ್ತೆ ಸತ್ಯ ಮಾತ್ರ ನಿಂತ್ಕೊಳ್ಳುತ್ತೆ ನೀವು ಗಮನಿಸಿ ಯಾವುದು ಸರಿ ಯಾವುದು ತಪ್ಪು ಅಂತ ಸರಿಯಾಗಿರೋದನ್ನು ಎನ್ಕರೇಜ್ ಮಾಡಿ ಏಯ್ ಇವನು ಅವರ ಹತ್ರ ಸರಿ ಇಲ್ಲ ಥೂ ಯಾವಾಗ್ಲೂ ಇವನು ತಲೆ ಕೆಟ್ಟವನು ಅಂತ ಹೇಳಿ ಇವನನ್ನು ಬ್ಲ್ಯಾಕ್ ಮಾಡಿಬಿಡಿ ಫಸ್ಟ್ ಅವರ ಹತ್ರನೇ ನಲವತ್ತು ಸಾವಿರ ಜನಕ್ಕೂ ಹೆಚ್ಚು ಜನನ ಎಣಿಕೆ ಮಾಡಿಕೊಂಡು ಬ್ಲ್ಯಾಕ್ ಮಾಡಿದ ಅದಾದ ಮೇಲೆ ಸುಮಾರು ಒಂದು ಲಕ್ಷ ಜನನ ಬ್ಲ್ಯಾಕ್ ಮಾಡಿದ್ದಾನೆ ಕೆಲಸಕ್ಕೆ ಬಾರದು ವ್ಯೂವರ್ಸ್ ಬೇಡ ಅಂತ ನೀವು ಕೂಡ ನನ್ನ ಬ್ಲ್ಯಾಕ್ ಮಾಡಿ ದಯವಿಟ್ಟು ನಿಮ್ಮ ಹತ್ರ ಕೇಳ್ಕೊತೀನಿ ಇವನು ಇದನ್ನು ತನ್ನ ಲಾಕರಲ್ಲಿ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ಇದ್ದಾನೆ ಉಕ್ಕುವ ಹಾಲಿಗೆ ಸ್ಟವ್ ಮೇಲೆ ನಾನು ವೇಸ್ಟ್ ಆಗ್ತಿದ್ದೀನಿ ಸ್ಟವ್ ಮೇಲೆ ಬೆಂಕಿಯಲ್ಲಿ ಇದ್ದೀನಿ ಅನ್ನೋ ಭಾವನೆ ಇರೋದಿಲ್ಲ ಹಾಗೆ ಆಹೋರಾತ್ರನಲ್ಲಿ ಉಕ್ಕುವ ಭಾವನೆಗಳು ಫೇಸ್ಬುಕ್ಕಲ್ಲಿ ಬೀಳುತ್ತೆ ನೀವು ಯಾರು ನೋಡಿದ್ರು ಪರವಾಗಿಲ್ಲ ನೋಡಿದ್ರು ಪರವಾಗಿಲ್ಲ ಫಸ್ಟ್ ಇಂಥವ್ರನ್ನೆಲ್ಲ ಬ್ಲ್ಯಾಕ್ ಮಾಡಿ ಫಸ್ಟು ಅವರಾತ್ರನನ್ನು ಬ್ಲ್ಯಾಕ್ ಮಾಡಿ ಮತ್ತು ಊರವರನ್ನ ಬ್ಲ್ಯಾಕ್ ಮಾಡಿ ಶ್ರದ್ಧೆ ಪ್ರೀತಿ ಕ್ಷಮ ಕರುಣೆ ಸಹನೆ ನಮ್ಮ ಚಂದನ ನ್ಯೂಸ್ ಚಾನೆಲ್ ಅಷ್ಟೇ ಇದ್ದಂಗೆ ಇದೆ ಚೆನ್ನಾಗಿ ಅರ್ಥಪೂರ್ಣ ಉಪಯುಕ್ತವಾಗಿದೆ ಅದು ಅಷ್ಟೇ ಹೇಳಿದ್ನಲ್ಲ ಚಂದನಾ ಚಾನಲ್ ಕೂಡ ಹೇಳಿದ್ನಲ್ಲ ಸ್ಕೆಲಿಟಲ್ ಸಿಸ್ಟಮ್ ಚೆನ್ನಾಗಿದೆ ಅಲ್ಲಿ ಕೂಡ ಅಧಿಕಾರಿ ವರ್ಗದ ಲಾಲಸೆಯಿಂದ ಅಲ್ಲಿ ಭ್ರಷ್ಟತೆ ಸೇರಿಕೊಂಡಿದೆ ಅದು ತೊಲಗಬೇಕು ಯಾವ ಅಧಿಕಾರಿ ಬಂದರೂ ಅದು ಬಿಡಲಿಲ್ಲ ಅದು ಒಳಗಡೆ ಇರೋರಿಗೆ ಗೊತ್ತು ಚಂದನದಲ್ಲಿರೋರ್ಗೇ ಗೊತ್ತಿರುತ್ತೆ ಹಾಗಾಗಿ ಅದು ಸರ್ಕಾರಿಯಾಗಿರಲಿ ಬೇರೆಯವ್ರದ್ದಾಗಿರಲಿ ಅದು ಪ್ರಾಮಾಣಿಕತೆ ದೇಶಭಕ್ತಿ ಬಂದಾಗ ಚೆನ್ನಾಗಿ ನಡೆಯುತ್ತೆ ಇಲ್ಲಾಂದರೆ ಅವರವರ ಸ್ವಾರ್ಥಕ್ಕೆ ನಡೆಯುತ್ತೆ ಅದನ್ನು ನೀವು ಮೂರನೇ ಕಣ್ಣಿನಿಂದ ಮದ್ಯಪಥದಿಂದ ಬುದ್ಧನ ನೇತ್ರಗಳಿಂದ ನೋಡಿದಾಗ ನಿಮಗೆ ಪ್ರತಿಯೊಂದರಲ್ಲೂ ಗೊತ್ತಾಗುತ್ತೆ ಅದೇನೇ ಇರಲಿ ಅಹೋರಾತ್ರನಿಗೆ ಒಂದೇ ಗೊತ್ತಿರೋದು ನೀವು ಬದಲಾದರೆ ಜಗತ್ತು ಬದಲಾಗುತ್ತೆ ಅದಕ್ಕೆ ಯಾವತ್ತೂ ಅಹೋರಾತ್ರ ಕೋರ್ಟು ಕಚೇರಿಗಳಿಗೆ ಹೋಗಲಿಲ್ಲ ಜೂಜಾಟದ ವಿಚಾರದಲ್ಲೂ ಎಲ್ಲದಕ್ಕೂ ನಾಯಕರಾದ ನಿಮ್ಮ ಜನರ ಪದದಡಿಯಲ್ಲೇ ಇವನ ಭಾವನೆಗಳನ್ನು ಹೇಳ್ಕೊಂಡ ನೀವೇ ಆಡದಿದ್ರೆ ಅವರು ಎಷ್ಟು ಲಂಚ ಕೊಟ್ಟು ಯಾರತ್ರ ಪರ್ಮಿಷನ್ ತಗೊಂಡು ಎಷ್ಟು ಎಗರ್ಲಾಡಿದ್ರೂ ಅವರು ಮೂಲೆ ಗುಂಪಾಗುತ್ತಾರೆ ನೀವು ಆಡದಂಗಾಗಬೇಕು ಮೋಸ ಹೋಗಬಾರ್ದು ಪ್ರತಿಯೊಂದನ್ನು ನಿಮ್ಮ ಪದದಡಿಯಲ್ಲಿ ಅಹೋರಾತ್ರ ಯಾಕೆ ಇಡ್ತಾನೆ ಅಂದರೆ ನಮ್ಮ ವೇದ ಒಂದು ಮಾತೇಳಿದೆ ಜನರೇ ಜನಾರ್ದನ ಅಂತ ನೀವೇ ನನಗೆ ಜನಾರ್ದನ ನಿಮ್ಮ ಹತ್ರ ಸಾಯುವ ತನಕ ಅರ್ಪಿಸ್ತಾ ಹೋಗ್ತಾನೆ ಯಾಕಂದರೆ ಅಹೋರಾತ್ರನಿಗೆ ಬೇಕಾಗಿರೋದು ಜನಾರ್ದನ ಆ ಜನಾರ್ದನ ಇರೋದು ನಿಮ್ಮ ಜನರಲ್ಲಿ ಹಾಗಾಗಿ ನೀವು ಇವನನ್ನು ದ್ವೇಷಿಸಿದರೂ ಇವನು ನಿಮ್ಮನ್ನು ಪ್ರೀತಿಸ್ತಾನೆ ನಮ್ಮ ಮನಸ್ಸಿಗೆ ತುಂಬ ನೋವಿನ ಮಾತೆ ಕೇಳುತ್ತೆ ಅಹೋರಾತ್ರ ಯಾಕೆ ನಿಮ್ಮನ್ನು ನೋಡಿದರೆ ಟೈರ್ಡ್ ರೀತಿ ಕಾಣ್ತಾ ಇದ್ದಾರೆ ಆದರೂ ನಮಗೆ ತಿಳಿವಳಿಕೆ ನೀಡಲು ಬಂದಿರುವ ನಿಮಗೆ ಧನ್ಯವಾದಗಳು ಮಾತು 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 ಬೆಳಗ್ಗೆಯಿಂದ ಸಂಜೆವರೆಗೂ ಮಾತಿರುತ್ತಲ್ಲ ಟೈರ್ಡ್ ಆಗಿರುತ್ತೆ ಮತ್ತು ಒಲಯ್ ಮಾಡಬೇಕು ಅಂತ ಮುಖ ತೊಳೆದು ಮೇಕಪ್ ಮಾಡಿಕೊಂಡು ಮಾಡೋ ಒಂದು ಜಾಯಮಾನಕ್ಕೆ ಸೇರಿದವನಲ್ಲ ಇವನು ಹೆಂಗಿದ್ರೆ ಹಂಗೆ ಇದ್ದಂಗೆ ಇದ್ರೆ ಇಟ್ಟಂಗೆ ಆಯ್ತಾರಂತಪ್ಪ ಒಂದು ಕಾಫಿ ಇದ್ದರೆ ಸಾಕು ಏನು ಬೇಕಂದ್ರೂ ಏನು ಬೇಡಂದರೆ ದುಃಖ ಬರ್ತೈತಂತಲ್ಪ ಆ ಕಾಫಿಯಿಂದ ಏನು ದುಃಖ ಬರುತ್ತೋ ಅಷ್ಟು ಸಾಕು ಜಾಸ್ತಿ ದುಃಖಗಳು ಬೇಡ ಧನ್ಯವಾದ ಅಹೋರಾತ್ರೆ